ಹೇ ಗುಡ್ ಮಾರ್ನಿಂಗ್. ಇವತ್ತು ನಾವು ಊಟಿಗೆ ಹೋಗ್ತಿದ್ದೀವಿ, ಸೊ ಅದಕ್ಕೆ ನಾವು 4 ಗಂಟೆಗೆ ಮಾರ್ನಿಂಗ್ 4 ಗಂಟೆಗೆ ಎದ್ದು ಟ್ರಾವೆಲ್ ಮಾಡ್ತಾ ಇದ್ದೀವಿ ಕಾರಲ್ಲಿ. ಸೊ ನೋಡಿ, ಇವಾಗ ಸ್ವಲ್ಪ ಬೆಳಿಗ್ಗೆ ಆಗ್ತಾ ಬಂತು, ಇವಾಗ ಲೇಟ್ ಆಗುತ್ತೆ ಬೆಳಿಗ್ಗೆ, ಅದಕ್ಕೆ ಎಷ್ಟು ಹೊತ್ತಾದರೂ ಕತ್ಲೇ ಇರುತ್ತೆ. ಹಾಗೆ ಆನ್ ದ ವೇ ನಮಗೆ ಬಂಡೀಪುರ ಕಾಡೂ ಸಿಗ್ತಾ ಇದೆ. ಸೊ ಅಲ್ಲಿ ಒಂದೊಂದು ಪ್ರಾಣಿಗಳಂದರೆ ಜಾಸ್ತಿ ಜಿಂಕೆ ಎಲ್ಲ ಸಿಕ್ಕಿತ್ತು, ಜಿಂಕೆ ನವಿಲೆಲ್ಲ ಜಾಸ್ತಿ ಸಿಕ್ಕಿತ್ತು. ಸೊ ನಿಮಗೆ ಆ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಮಾರ್ನಿಂಗ್ 6 ನೈಟ್ 9 ತನಕ ಮಾತ್ರ ನಾವು ಟ್ರಾವೆಲ್ ಮಾಡ್ಬೋದು. ಆಮೇಲೆ ನಮಗೆ ಈಚೆಯಿಂದ ಆಚೆ ಹೋಗ್ಲಿಕ್ಕಾಗಲ್ಲ, ಆಚೆಯಿಂದ ಈಚೆ ಬರಲಿಕ್ಕಾಗಲ್ಲ, ಯಾಕೆಂದರೆ ಅದು ಫಾರೆಸ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಡೇಂಜರ್ ಇರುತ್ತೆ. ಆದರೂ ತುಂಬ ಚೆನ್ನಾಗಿತ್ತು ಜರ್ನಿ. ನೋಡಿ ನವಿಲೆಲ್ಲ ಇದೆ, ನೋಡಿ ಚೆನ್ನಾಗಿದೆ, ತುಂಬ ನವಿಲು ಮತ್ತು ಜಿಂಕೆ ಮತ್ತು ಯಾವುದೇ ಪ್ರಾಣಿ ಸಿಕ್ಕಿಲ್ಲ ನಮಗೆ. ನೋಡಿ ಜಿಂಕೆ ಎಲ್ಲ ಓಡ್ತಾ ಇದೆ, ರೋಡೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಸ್ಕರ್ ಅವಾರ್ಡ್ ಬಂತಲ್ಲ ಒಂದು ಮೂವಿಗೆ ಎಲಿಫೆಂಟಿದ್ದು, ಸೊ ಆ ಪ್ಲೇಸೇ. ನಾವು ಅಲ್ಲೇನು ವಿಸಿಟ್ ಎಲ್ಲ ಮಾಡ್ಬೋದು, ಬಟ್ ನಾವು ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾವು ಅಲ್ಲೇನು ವಿಸಿಟ್ ಮಾಡಿಲ್ಲ. ನೋಡಿ ಅದಕ್ಕೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾ ಇರ್ತಾರಲ್ಲಿ, ನೋಡಿ ಎಷ್ಟು ಚೆನ್ನಾಗಿದ್ದು ಮಲಗುತ್ತೆ. ಆಮೇಲೆ ಅವರು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸ್ತಾರೆ. ನೋಡಿ ಇಲ್ಲಿ ಎಲ್ಲ ಸ್ವಲ್ಪ ಜನ ಟ್ರಾವೆಲ್ ಮಾಡೋರೆಲ್ಲ ಇಲ್ಲಿ ಇಲ್ದು ಸ್ವಲ್ಪ ನೋಡಿ ಎಲ್ಲ ಹೋಗ್ತಾರೆ. ಎಲ್ಲ ಕಡೆ ನಮಗೆ ಇಳಿಲಿಕ್ಕೆ ಇರಲ್ಲ, ಯಾಕೆಂದರೆ ಕಾಡಲ್ವಾ, ಪ್ರಾಣಿಗಳು ಬರುತ್ತೆ ಅಂತ. ಇದೆ ಅದ್ರ ಅವರ ಆಫೀಸ್ ಎಲ್ಲ ಇದೆ, ಸೊ ಅಲ್ಲಿ ನಾವು ಒಂದು 2 ಫೋಟೋ ಎಲ್ಲ ತಗೊಂಡೆವು. ಅಂದರೆ ನಾವು ಕರ್ನಾಟಕದಿಂದ ಹೋಗುವಾಗ ನಮಗೆ ಕೇರಳ ಸಿಗುತ್ತೆ ಮತ್ತು ತಮಿಳ್ನಾಡು ಸಿಗುತ್ತೆ, ಸೊ 2 ಸ್ಟೇಟಾಗಿ ನಾವು ಹೋಗಬೇಕು. ತುಂಬ ಫಾಸ್ಟು ಹೋಗಬಾರ್ದು ಗಾಡಿ ಸ್ಲೋ, ಯಾಕೆಂದರೆ ಪ್ರಾಣಿಗಳು ರೋಡ್ ಕ್ರಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ. ಹಾಗೆ ಅಲ್ಲಿ ಒಂದು ಕೇರಳ ಹೋಟ್ಲು ಸಿಕ್ಕಿತ್ತು, ಸೊ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡುವಂತ, ಯಾಕೆಂದರೆ ಮಾರ್ನಿಂಗ್ 4 ಗಂಟೆಗೆ ಎದ್ದಿದ್ದೀವಲ್ಲ ಅದಕ್ಕೆ. ಹಾಗೆ ಮಸಾಲೆ ದೋಸೆ ಪೂರಿ ಇಡ್ಲಿ ಎಲ್ಲ ತಗೊಂಡಿವಿ ನಾವು, ಇಡ್ಲಿ ಎಲ್ಲ ಸಾವಿಗೆ ತಗೊಂಡಿವಿ. ಚೆನ್ನಾಗಿತ್ತು, ಮಸಾಲೆ ದೋಸೆ ಅಂತೂ ತುಂಬ ದೊಡ್ಡದಾಗಿತ್ತು, ನೋಡಿ ಪೂರಿನೂ ತುಂಬ ದೊಡ್ಡಿತ್ತು. ಹಾಗೆ ಮತ್ತೆ ನಮ್ಮದು ಸ್ಟಾರ್ಟ್ ಆಯಿತು ಟ್ರಾವೆಲ್, ಅಂದರೆ ಊಟಿಗೆ, ಯಾಕೆಂದರೆ ಬ್ಯಾಂಗ್ಳೂರಿಂದ 5.5 hours ಇದೆ. ಅಂದರೆ ಅದರ 2 ರೂಟ್ ಇದೆ, ನಾವು ಮತ್ತೊಂದು ರೂಟಲ್ಲಿ ಓದೋದು. ಸೊ ಅಲ್ಲಿ ತುಂಬ ಹೇರ್ ಪಿನ್ಸ್ ಕರ್ವ್ ಅಂತ ಹೇಳ್ತೀರಿ ಆ ಥರ ರೋಡ್ ಇರೋದು, ಸೊ ಎಲ್ಲರೂ ಜಾಸ್ತಿ ಹೋಗಲ್ಲ ಆ ರೂಟಲ್ಲಿ, ಮತ್ತೊಂದು ರೂಟಲ್ಲಿ ಹೋಗೋದು. ನಾವು ಈ ರೂಟಲ್ಲಿ ಓದೋದು, ಬರುವಾಗಂತೂ ಈ ರೂಟಲ್ಲಿ ಬರಲಿಕ್ಕೆ ಬಿಡಲ್ಲ ಆ್ಯಕ್ಚುಲಿ, ಯಾಕೆಂದರೆ ಬ್ರೇಕ್ ಫೈಲ್ ಎಲ್ಲ ಜಾಸ್ತಿ ಆಗುತ್ತಂತೆ. ಎಷ್ಟು ಚೆನ್ನಾಗಿದೆ ಬೆಟ್ಟ ಎಲ್ಲ, ತುಂಬ ಚೆನ್ನಾಗಿದೆ ಊಟಿಗೆ ಹೋಗೋ ರೋಡಲ್ಲಿ.
ನೋಡಿ ಬಟ್ಟೆ ಎಷ್ಟು ಚೆನ್ನಾಗಿದೆ. ಅದು ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ ಇನ್ನು ಕರ್ವ್ ರೋಡು ಸ್ಟಾರ್ಟ್ ಆಗುತ್ತೆ. ಹೇರ್ಪಿನ್ ಕರ್ವ್ ಅಂತ ಹೇಳ್ತಾರೆ. ತುಂಬ ಡೇಂಜರ್ ಆ ರೋಡು, ತುಂಬ ಸೇಫಾಗಿ ನಾವು ಡ್ರೈವ್ ಮಾಡಬೇಕಾಗುತ್ತೆ. ಅಲ್ಲಿಂದ ಬರುವಾಗ ಲೋಕಲ್ ಜನಗಳಿಗೆ ಮಾತ್ರ ಈ ಇಲ್ಲಿ ಎಂಟ್ರಿ. ನೋಡಿ ಈ ಥರ ರೋಡ್ ಇರುತ್ತೆ, ಈ ಸೈಡ್ ಎಂಟ್ರಿ ಇರುತ್ತೆ. ನಾವು ಆಚೆಯಿಂದ ಬರಲಿಕ್ಕೆ ನಮಗೆ ಬಿಡಲ್ಲ, ಯಾಕೆಂದರೆ ಅಲ್ಲಿ ಗೇಟ್ ಇರುತ್ತೆ, ಅವ್ರು ಬಿಡಲ್ಲ. ಅಲ್ಲಿ ಎಲ್ಲರೂ ಗಾಡಿಯೆಲ್ಲ ನಿಲ್ಲಿಸಿ ಸೀನರಿ ತುಂಬ ಚೆನ್ನಾಗಿರುತ್ತೆ ಬೆಟ್ಟ ನಾವು ಮೇಲಿಂದ ನೋಡುವಾಗ. ಸೊ ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಊಟಿಗೆ ಹೋಗೋ ನಾವು ತುಂಬ. ನೋಡಿ ರೂಟಿ ಯಾವ ಥರ ಇರುತ್ತೆ ಅಂದರೆ, ನೋಡಿ ಊಟಿ ಸಿಟಿ ಸ್ಟಾರ್ಟ್ ಆಯಿತು. ಊಟಿಯಲ್ಲಿ ಒಂದು ವಿಷಯ ಅಂದರೆ ಅಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕಿಲ್ಲ. ನೀವು ಒಂದು ವಾಟರ್ ಬಾಟ್ಲ್ ಆದರೂ ನಿಮಗೆ ಇದು ಗ್ಲಾಸದೇ ಸಿಗುತ್ತೆ. ಅದು ಈ ಥರ ಬೇರೆ ಯಾವುದೇ ಥರ ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕಿಲ್ಲ, ಬಿಸಾಡಲಿಕ್ಕಿಲ್ಲ. ನೀವು 1000 ರುಪೀಸ್ ಹಾಫ್ ಕೆ ಜಿಗೆ 1000 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಅಲ್ಲಿದು ಗ್ರೀನರಿ ಅಷ್ಟು ಚೆನ್ನಾಗಿರೋದು, ಯಾಕೆಂದರೆ ನಾವು ಇಲ್ಲಿ ಪ್ಲಾಸ್ಟಿಕ್ ಯೂಸ್ ನಮಗೆ ಅಲ್ಲಿದು ಗ್ರೀನರಿ ಇಲ್ಲಿ ಸಿಗಲ್ಲ. ನಿಮಗೆ ಅಲ್ಲಿ ಫುಲ್ ಗ್ರೀನ್ ಅಂದರೆ ತುಂಬ ಚೆನ್ನಾಗುತ್ತೆ, ನಮಗೆ ಅಲ್ಲಿ ಇರಲಿಕ್ಕೂ ಚೆನ್ನಾಗುತ್ತೆ. ಅಲ್ಲಿದು ಮನೆಯನ್ನು ತುಂಬ ಡಿಫ್ರೆಂಟ್. ಹಾಗೆ ನಾವು ಹೋಗಿ ರೂಮ್ ಗೆಸ್ಟ್ ಹೌಸ್ ಸಿಕ್ಕಿತ್ತು, ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ನಾವು ಊಟಿ ಸುತ್ತಾಡಲಿಕ್ಕೆ ಹೊರಟಿದ್ದೀವಿ. ಆವಾಗ ಒಂದು 2 ಫೋಟೋ ತೆಗೆದಿದ್ದೀವಿ ಅಷ್ಟೇ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಊಟಿಯಲ್ಲಿ ಎಲ್ಲೆಲ್ಲ ನಾವು ವಿಸಿಟ್ ಮಾಡಿದ್ದೀವಿ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಜಸ್ಟ್ ನಾವು ಟ್ರಾವೆಲ್ ಬ್ಯಾಂಗ್ಳೂರಿಂದ ಊಟಿಗೆ ಟ್ರೈನಿಂದ ಅನ್ಪುಣೆ ಅಷ್ಟೇ. ಇವಾಗ ನಮ್ಮದು ಕೊರೋನಾದ ಟೈಮ್ ಅದು ನಾಳೆ ನೆಕ್ಸ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಈ ಟೈಮಲ್ಲಿ ಹೋಗೋರು ಡಿಸೆಂಬರ್ ಟೈಮಲ್ಲಿ ಹೋಗಿದ್ರೆ ತುಂಬ ಚಳಿನೂ ಇದೆ.